ಇವತ್ತಿನ ದಿವಸ ಸಂಪಿಗೆ ಹೇಳಿ ನಮ್ದು ಅಮೃತಳ್ಳಿ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ಆಗಿದೆ. ಅದರಲ್ಲಿ ಇಬ್ರು ಜನ ಡಿಸೀಸ್ಡ್ ಇದ್ದಾರೆ. ಪನೀಂದ್ರ ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಒಬ್ರು, ಮತ್ತೆ ವಿನು ಕುಮಾರ್ ಅಂತ ಹೇಳ್ಬಿಟ್ಟು ಇನ್ನೊಬ್ರು. ಇವರಿಬ್ರು ಕೂಡ ಏರೋನಿಕ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಕೃತ್ಯ ಮಾಡಿರೋದ್ರಲ್ಲಿ ಮೂರ್ ಜನ ಭಾಗಿಯಾಗಿದ್ದಾರೆ. ಶಾರ್ಪ್ ಆಬ್ಜೆಕ್ಟ್ಸ್ ಮತ್ತೆ ವೆಪನ್ಸ್ ನ ಯೂಸ್ ಮಾಡಿ ಮರ್ಡರ್ ಮಾಡಲಾಗಿದೆ. ಇದರಲ್ಲಿ ಒಬ್ಬ ಆರೋಪಿದು ನಮ್ಗೆ ಸುಳ್ಗು ಸಿಕ್ಕಿದೆ. ಇನ್ನ ಇಬ್ರು ಕೂಡ ಯಾರಿದ್ದಾರೆ ಮತ್ತೆ ಯಾವ ರೀಸನ್ ಇಂದ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನಮ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಅಕ್ಯೂಸ್ ಡೀಟೇಲ್ಸ್ ನಾವು ಜಾಸ್ತಿ ಕೊಡ್ಲಿಕ್ಕೆ ಆಗೋದಿಲ್ಲ, ಬಟ್ ನಮ್ಗೆ ಅವ್ರಿಗೆ ಪರ್ಸನಲಿ ಪರಿಚಯ ಇತ್ತು ಅಂತ ಹೇಳ್ಬಿಟ್ಟೆ ನಮ್ಗೆ ಮಾಹಿತಿ ಇದೆ. ಇದು ಸುಮಾರು ಒಂದು 4:30 ಸುಮಾರಿಗೆ ಆಗಿದೆ ಇನ್ಸಿಡೆಂಟ್. ಏನ್ ಕಂಪನಿ ಸರ್? ಇದು ಇಂಟರ್ನೆಟ್ ಬ್ರಾಡ್ಬ್ಯಾಂಡ್ ಕಂಪನಿ ನಡೆಸ್ತಾ ಇದ್ದಾರೆ. ಅದೇ ಅವ್ರಿಗೆ ಪರಿಚಯ ಇರೋರೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿವರೆಗೆ ಗೊತ್ತಾಗಿದೆ. ಬಟ್ ಅಕ್ಯೂಸ್ ಡೀಟೇಲ್ಸ್ ನಾವು ಇನ್ನ ಇನ್ವೆಸ್ಟಿಗೇಷನ್ ನಡೆಸಿದ್ದಾರೆ. ಇದು ತುಂಬಾ ಟೈಮ್ ಆಗಿಲ್ಲ, ಜಸ್ಟ್ ಒಂದು 6 months ಟು 7 months ಅಲ್ಲಿ ಶುರು ಮಾಡಿರೋ ಕಂಪನಿ ಆಗಿದೆ. ಅದು ಮೋಟಿವ್ ನಾವು ಈ ಸಮಯದಲ್ಲಿ ಹೇಳಲಿಕ್ಕೆ ಆಗಲ್ಲ. ಅಕ್ಯೂಸ್ ಸೆಕ್ಯೂರ್ ಆದ್ಮೇಲೆ ನಾವು ಒಂದ್ಸ್ವಲ್ಪ ಇಂಟರೋಗೇಷನ್ ಆದ ತಕ್ಷಣ ಫರ್ದರ್ ಡೀಟೇಲ್ಸ್. ಅದಕ್ಕೂ ಇದಕ್ಕೂ ಇಲ್ಲಿವರೆಗೆ ನಮ್ಗೆ ಯಾವ್ದು ಕೂಡ ಲಿಂಕ್ ಕಂಡು ಬಂದಿಲ್ಲ. ಸಾರಿ, ಮೂರ್ ಜನದಲ್ಲಿ ಫೀಲಿಕ್ಸ್ ಇವ್ರದ್ದು ಎಂಪ್ಲಾಯ್ ಆಗಿರ್ಲಿಲ್ಲ. ಇವ್ರು ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿದ್ದು ಜೊತೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಇಲ್ಲಿವರೆಗೆ ಮಾಹಿತಿ ಗೊತ್ತಾಗಿದೆ. ಈಗ ಫನೀಂದ್ರನ್ ಅವರು ಅವರು ಲೋಕಲ್ಲೇ ಇದಾರೆ, ಅವರು ಕೆ ಆರ್ ಪುರಂ ಸೈಡ್ ನವರು. ಇನ್ನ ವಿನು ಕುಮಾರ್ ಅವ್ರದ್ದು ನಾವು ಡೀಟೇಲ್ಸ್ ಇನ್ನ ವೆರಿಫೈ ಮಾಡ್ತಾ ಇದ್ದೀವಿ, ಅವ್ರ ಫ್ಯಾಮಿಲಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲ, ಅಕ್ಯೂಸ್ ಬಗ್ಗೆ ನಾನು ಡೀಟೇಲ್ಸ್ ಜಾಸ್ತಿ ಈಗ ಕೊಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ನಮ್ ಇನ್ವೆಸ್ಟಿಗೇಷನ್ ಆದ ತಕ್ಷಣ ನಮ್ದು ಏನ್ ಮಾಹಿತಿ ಬರುತ್ತೆ ಅದನ್ನ ನಾವು ಡೈವರ್ಸ್ ಮಾಡ್ತೀವಿ. ಇಲ್ಲ, ಇನ್ನ ಮಾಡ್ತಾ ಇರ್ಲಿಲ್ಲ. ಪ್ರತಿ ಕ್ಷಣ